ಇನ್ನು ಕೆಲವರಿಗೆ ಕನಸಿನಲ್ಲಿ ಹೇಳ್ತಿರ್ತಾರೆ, ನಮಗೆ ರಾತ್ರಿ ದೇವ್ರ ಕನಸಲ್ಲಿ ಬಂದ್ಬಿಟ್ಟಿತ್ತು ಅಂತಾರೆ. ನಮಗೆ ಅಂದರೆ ಈಶ್ವರ, ಪಾರ್ವತಿ ಅಥವಾ ಬ್ರಹ್ಮ, ವಿಷ್ಣು ಅಥವಾ ಬೇರೆ ಯಾವುದೋ ದೇವತೆಗಳು, ಗುರುಗಳು, ಸಾಧು ಸಂತರು, ಬ್ರಾಹ್ಮಣ ಮತ್ತು ಇನ್ಯಾರು ಕೂಡ ತಲೆಯ ತುಂಬ ಹೂವನ್ನು ಮುಡ್ಕೊಂಡಿರ್ತಕ್ಕಂತಹ ಸ್ತ್ರೀ ಅಥವಾ ಒಳ್ಳೆಯ ಕನ್ಯೆ ಅಥವಾ ನಮಗೆ ಕನಸಿನಲ್ಲಿ ಹಸು, ಬಿಳಿಯ ಬಣ್ಣದಾದ ಎತ್ತು ಮತ್ತು ಕುದುರೆ, ಆನೆ, ಈ ರೀತಿ ಈ ಕೆಲವೊಂದು ಇವೆಲ್ಲವೂ ಇದರಲ್ಲಿ ಯಾವುದಾದರೂ ಒಂದು ಕನಸಿನಲ್ಲಿ ಬಂತು ಅಂದರೆ ನಿಮಗೆ ಒಳ್ಳೆಯ ಶುಭ ಫಲ, ಮನೆಯಲ್ಲಿ ಒಳ್ಳೆಯ ಶುಭ ಕಾರ್ಯ ಆಗುತ್ತೆ, ಒಳ್ಳೆಯ ಸುಖ ಪ್ರಾಪ್ತಿಯಾಗತ್ತೆ, ಉತ್ತಮವಾದಂತಹ ಯೋಗ ನಿಮ್ಮ ಪಾಲಿಗೆ ಬರ್ತಾ ಇದೆ ಅನ್ನೋದನ್ನು ಸೂಚಿಸುವಾಗ ಇದರಲ್ಲಿ ಎಲ್ಲ ಬರಬೇಕಲ್ಲ, ಯಾವುದಾದ್ರೂ ಒಂದು, ಇದರಲ್ಲಿ ಯಾವುದೇ ಒಂದರೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಕಾಲ ಸನ್ನಿಹಿತವಾಗ್ತಾ ಇದೆ ಅನ್ನೋದನ್ನು ಇದು ಸೂಚಿಸುವಂಥದ್ದು. ಇನ್ನು ಯಾರಾದರೂ ಕೂಡ ಕಾಯಿಲೆಯಿಂದ ನರಳ್ತಾ ಇರ್ತಾರೆ, ಯಾವುದೋ ರೋಗ ಅವರನ್ನು ಪೀಡಿಸ್ತಾ ಇರುತ್ತೆ ಅಥವಾ ಯಾವುದೋ ಆರೋಗ್ಯದ ಸಮಸ್ಯೆ ಇರುತ್ತೆ, ಇಂಥವರಿಗೆ ಕನಸಿನಲ್ಲಿ ಏನಾದರೂ ಕೂಡ ಸೂರ್ಯ ಅಥವಾ ಚಂದ್ರ ಯಾವುದಾದರೂ ಇವೆರಡರಲ್ಲಿ ಯಾರ ಒಂದು ದರ್ಶನವಾದರೂ ಕೂಡ ಹತ್ತಿರದಲ್ಲಿಯೇ ನಿಮಗೆ ಈ ರೋಗದಿಂದ ಮುಕ್ತಿ ಸಿಕ್ಬಿಡುತ್ತೆ. ಅಂದರೆ ಸಂಪೂರ್ಣ ರೋಗ ವಾಸಿಯಾಗುವಂತಹ ಲಕ್ಷಣವಿದ್ದಾಗ ಸೂರ್ಯ ಅಥವಾ ಚಂದ್ರರು, ಬಹುಶಃ ಸೂರ್ಯಚಂದ್ರರು ಅಷ್ಟು ಸುಲಭವಾಗಿ ಯಾರ ಕನಸಲ್ಲೂ ಬರಲ್ಲ, ಬಂತು ಅಂದರೆ ಅವರ ಅದೃಷ್ಟದ ಬಾಗಿಲು. ಹಾಗಾಗಿ ಅವರ ರೋಗ ಪರಿಹಾರವೇ ಆಗುವಂತಹ ಯೋಗ ಸನ್ನಿಹಿತವಾಗಿದೆ ಅನ್ನೋದು ಗೊತ್ತಾಗುವಂಥದ್ದು. ಇನ್ನು ಸೂರ್ಯೋದಯವಾಗ್ತಾ ಇರ್ತಕ್ಕಂಥದ್ದು ಅಥವಾ ಚಂದ್ರೋದಯವಾಗುವಂಥದ್ದು ಅಥವಾ ಚಂದ್ರಮಂಡಲವನ್ನು ಕಾಣ್ತಕ್ಕಂಥದ್ದು ಇದೆಲ್ಲ ಬಹಳ ವಿಶೇಷವಾದ ಸ್ವಪ್ನಗಳು. ಸಾಧಾರಣವಾದ ಜನಕ್ಕೆ ಇಂತಹ ಸ್ವಪ್ನಗಳು ಬೀಳೋದಿಲ್ಲ. ಆಕಸ್ಮಿಕವಾಗಿ ಬಿತ್ತು ಅಂದರೆ ನೋಡಿ, ಅವರ ಜೀವನದಲ್ಲಿ ಸರ್ವಸಿದ್ಧಿ, ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅಂತೀವಲ್ಲ ಆ ರೀತಿ, ಅವರಿಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಒಂದು ರೀತಿ ಯಶಸ್ಸು, ಕೀರ್ತಿ, ಧನ ಎಲ್ಲವೂ ಪ್ರಾಪ್ತಿಯಾಗುವಂತಹ ಕಾಲ ಸನ್ನಿಹಿತವಾಗಿದೆ ಅನ್ನೋದನ್ನು ತೋರಿಸುವಂತಹ ಒಂದು ಯೋಗ ಈ ಸೂರ್ಯೋದಯ ಅಥವಾ ಚಂದ್ರೋದಯ. ಇದೆಲ್ಲ ಬಹಳ ವಿಶೇಷವಾದದ್ದು. ಎಲ್ಲೋ ಲಕ್ಷದಲ್ಲಿ ಒಬ್ಬರಿಗೆ ಬೀಳಬಹುದಾದಂತಹ ಕನಸುಗಳು ಆಕಸ್ಮಿಕವಾಗಿ ಬಿತ್ತು ಅಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಿತು ಅನ್ನುವುದ ಒಂದು ಸಾಂಕೇತಿಕವಾಗಿ ಈ ರೀತಿಯ ಕನಸುಗಳು ಕೂಡ ಬೀಳುವಂಥದ್ದಾಗಿರುತ್ತೆ. ಹಾಗಾಗಿ ಕನಸು ಅಂತಂದ ಕ್ಷಣಕ್ಕೆ ನಾವು ಅಷ್ಟೊಂದು ಕೆಲವೊಮ್ಮೆ ಅದನ್ನು ತೆಗೆದುಹಾಕುವಂತೆಯೂ ಇಲ್ಲ, ಮತ್ತು ಬಿದ್ದ ಕನಸೆಲ್ಲವೂ ಅದಕ್ಕೆ ಅರ್ಥ ಇದೆ ಅಂತಲೂ ಅಲ್ಲ. ಕೆಲವೊಮ್ಮೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವ ವಿಚಾರವನ್ನು ಮಾತನಾಡ್ತಿರ್ತೀವಿ, ಯಾವ ವಿಚಾರವನ್ನು ಅವಲೋಕನ ಮಾಡ್ತಾ ಇರ್ತೀವಿ, ಅದು ಕೂಡ ಕನಸಿನಲ್ಲಿ ಬಂದು ಹೋಗುತ್ತೆ. ಅದೆಲ್ಲ ಸುಮ್ಮನೆ ಮೇಲ್ಮೇಲೆ ಬರ್ತಕ್ಕಂತಹ ಕನಸುಗಳು. ಆದರೆ ಸುಖನಿದ್ರೆಯಲ್ಲಿ ಇದ್ದಾಗ ಬರುವಂತಹ ಈ ರೀತಿಯ ವಿಶೇಷ ಕನಸುಗಳಿಗೆ ಒಂದು ಅರ್ಥ ಇರುತ್ತೆ, ಅದು ಮುಂದೆ ಆಗಬಹುದಾದದ್ದನ್ನು ಸೂಚನೆಯನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಕೆಲವೊಮ್ಮೆ ಕನಸುಗಳಿಗೂ ಕೂಡ ನಾವು ಭಾವನೆಯನ್ನ ಕೊಡಬೇಕಾಗುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.